ಯಾರು ಗುರುಗಳೇ, ನಾನು ನಿಜವಾಗ್ಲು ನಿಮ್ ಜೊತೆ ಮಾತಾಡ್ತಾ ಇದೀನ. ಯಾಕೋ ಇವನ್ ಸಹವಾಸಕ್ಕೆ ಬರ್ತೀರಿ ನೀವು? ಬೇಕು ನಮ್ ಸಹವಾಸಕ್ಕೆ. ಅರೇ, ಈ ಕಾಡು ಪ್ರಾಣಿಗಳ ಹತ್ರ ಬರಬಾರ್ದು, ಹೋಗು. ಇಲ್ಲ ಇಲ್ಲ, ನೀವ್ ಎಷ್ಟೇ ದೂರ ತಳ್ಳಿದ್ರು ನಾನು ಹೋಗಲ್ಲ. ಯಾರು ಬಂದು, ನನ್ನ ಹೆಸರು ಬಸವರಾಜ್ ಅಂತೇಳಿ, ನಾನು ದಾವಣಗೆರೆ ಹತ್ರ ಒಂದು ಹಳ್ಳಿ ಗುರುಗಳೇ ನಮ್ದು. ನಾನು ನಿಮ್ ಫಾಲೋವರು, ನಾವು ನಿಮ್ ಫೇಸ್ಬುಕ್ ಅಲ್ಲಿ ನಾನು ನಿಮ್ ಪ್ರತಿ ವಿಡಿಯೋಗಳು ನೋಡ್ತಾ ಇರ್ತೀನಿ. ಬಿಡ, ಯಾರೋ ಫಾಲೋಯರ್ ಹೇಳಿದ್ದು, ಫಾಲೋಯರ್ ಅಭಿಮಾನಿ ಇವೆಲ್ಲ ಬಿಟ್ಬಿಡ್ರು. ನೀವು ವೀರರಾಗ್ಬೇಕು, ಒಬ್ಬೊಬ್ರು ಶೂರರಾಗ್ಬೇಕು, ಒಬ್ಬೊಬ್ರು ನಿಮ್ದೇ ಆದ ಶಕ್ತಿ ಬೆಳೆಸ್ಕೋಬೇಕು. ಆ ಶಕ್ತಿ ಕೊಡೋ ಅಂತದ್ದು ದೂರದಿಂದ ನೋಡಿ ನಮ್ಗೆ ಆ ಶಕ್ತಿ ಕೊಡ್ಬೇಕು ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಗುರುಗಳೇ. ಹತ್ರ ಬರ್ಬೇಡಿ, ದೂರದಿಂದ ನೋಡಿ ಕಲ್ತ್ಕೊಳ್ಳಿ, ಬಿಟ್ಬಿಡಿ ಇವನ್ನ. ಯೂನಿವರ್ಸಿಟಿ ಇಲ್ಲ, ಬಿಡಲ್ಲ. ನೀವು ಬಂದು ನನ್ಗೊಂದ್ ಏಟು ಹೊಡೆದ್ರು ನಾನ್ ನಿಮ್ಮನ್ನ ಬಿಡಲ್ಲ. ಇಲ್ಲ ಗುರುಗಳೇ, ನೀವು ಬೈದ್ರು ಪರವಾಗಿಲ್ಲ, ನೀವು ನನ್ನ ಹೊಡೆದ್ರು ಪರವಾಗಿಲ್ಲ, ನೀವು ನನ್ನ ಗುರುಗಳೇನೆ. ನೋಡ, ಇನ್ನೊಂದ್ಸಲ ಗುರುಗಳೇ ಅಂದಿದ್ಯಾ, ನಿನ್ಗೇನೋ ಚೆನ್ನಾಗಿರ್ಲಿಲ್ಲ ಹೇಳ್ತಾ ಇನಿ. ಇಲ್ಲ ಗುರುಗಳೇ, ನೀವು ಬಂದು ನನ್ ಹೊಡೆದ್ರು ನನ್ ಗುರುಗಳೇ ಅಂತಾನೆ ಅನ್ನೋದು. ಏ, ಯಾವನ ಹೇಳಿದ್ ನಿನಗೆ ಗುರುಗಳೇ ಅಂದ್ರೆ ನಿನಗೆ? ನೀ ಹೋಗ. ಇಲ್ಲ ಗುರುಗಳೇ, ನನ್ಗೆ ಬಹಳ ಖುಷಿ ಆಗ್ತದೆ ಗುರುಗಳೇ ಇವತ್ತು ನಿಮ್ ಜೊತೆ ಮಾತಾಡ್ತಾ. ನನಗೆ ದುಃಖ ಆಗ್ತಾ ಇದೆಯಾ ಗುರುಗಳೇ ಅನ್ಬೇಡ. ಇಲ್ಲ, ನಿಮಗ್ ದುಃಖ ಆಗಲ್ಲ ನಮ್ಮಂತ. ಇಲ್ಲ, ನಿನ್ ಕಾಲ್ ಹಿಡಿತೀನಿ, ನನಗ್ ಗುರುಗಳು ಅನ್ಬೇಡ. ನಾನ್ ಜೀವಂತ ಹೋಗಿ ಇರಲ್ಲ, ನೀವ್ ಕಾಲ್ ಹಿಡಿತೀನಿ. ಹಾಗಾದ್ರೆ ಬಿಟ್ಬಿಡು ಗುರುಗಳು. ಅಹೋರಾತ್ರ ಅನ್ನು. ಅಹೋರಾತ್ರ ಬದುಕೊಂಡೆ. ಓಕೆ, ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾನೊಂದು ದಾವಣಗೆರೆ ಜಿಲ್ಲೆ ಹತ್ರ ಕೊಂಡಜ್ಜಿ ಗ್ರಾಮದ ಹತ್ರ ಇರೋ ಬುಳ್ಳಾಪುರ ಅಂತ ಒಂದ್ ಪುಟ್ಟ ಹಳ್ಳಿ ಹುಡುಗ. ಹೌದನ್ನ, ಎಷ್ಟು ಚೆನ್ನಾಗಿ ಕೊಂಡಜ್ಜಿ. ಇಲ್ಲೇನೋ ತುಂಬಾ ಒಳ್ಳೆ ದೇವಸ್ಥಾನ ಇದೆಯಂತೆ, ಕಾಡ್ ಇದೆಯಂತೆ. ಹೌದನ್ನ? ಹೌದು, ಇದೆ 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 ಗುರುಗಳೇ ಇದೆ. ಓ ಸಾರಿ, ತಪ್ಪಾಯ್ತು, ಅಹೋರಾತ್ರ ತಪ್ಪಾಯ್ತು. ಏನು ಮಾಡ್ತಾ ಇದ್ದೀನಿ? ಇಲ್ಲ, ನಾನು ದಾವಣಗೆರೆ ಪಟ್ಟಣದಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಕೃಷ್ಣ ನೀನು? ಕೃಷ್ಣ ಅದು ನಾನು. ನನಗೆ ಈ ಕೃಷಿ ಬಗ್ಗೆ ಬಹಳ ಒಂದು ಒಲವಿದೆ ಅಹೋರಾತ್ರ. ಹೌದು, ನನಗೆ ಮೊದ್ಲಿಂದನು ಕೃಷಿ ಅಂದ್ರೆ, ಕೃಷಿ ಮಾಡ್ಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಜಮೀನ್ ಮಾತ್ರ ಚಿಕ್ಕ. ಯಾಕೆ ಹೇಳು? ಕೃಷಿಯಲ್ಲಿ ಎರಡು ಪದ ಇದೆ. ಒಂದು ಕೃಷಿಯಲ್ಲಿ ಖುಷಿ ಮತ್ತೆ ಋಷಿ ಅಂತ. ಋಷಿ ಅಂತ ಸಂತನೂ ಆಗ್ಬೋದು, ಖುಷಿಯಾಗಿರ್ಬೋದು ಅನ್ನೋದನ್ನ ಕೃಷಿ ಅಂತಾರೆ. ಆಯ್ತು, ಇಡೋ, ಗಂಟ್ಲು ನೋವುತ್ತದೆ. ಆ ಒಂದು ಚಿಕ್ಕ ಹೊಲದಲ್ಲಿ ಒಂದು ಅರ್ಧ ಎಕರೆ ಜಮೀನ್ ಇದೆ. ಅದರಲ್ಲಿ ನಾನು ಹೈನುಗಾರಿಕೆ ಮಾಡ್ಬೇಕು ಅನ್ನೋ ಒಂದ್ ಬಹಳ ಆಸೆ ಇದೆ ನನಗೆ. ಹಸು ಸಾಕಾಣಿಕೆ ಮಾಡ್ಬೇಕು. ಅದಕ್ಕೆ ಸಾಲ ಇರಬಾರ್ದು ಗುಲ್ಡು? ಸಾಲ ಇಲ್ಲ ಗುರುಗಳೇ ನಂದು, ನಾನು ಯಾವ್ದು ಸಾಲ ಮಾಡಿಲ್ಲ. ಕೈಯಲ್ಲಿ ಸ್ವಲ್ಪ ಹಣ ಇಟ್ಕೋಬೇಕು ಅದನ್ನು. ಅದಕ್ಕೆ ನಾನು ಇವಾಗ ಹೊರಗಡೆ ಒಬ್ಬ ಬಂದು ಒಂದು ಗೂಡ್ಸ್ ವೆಹಿಕಲ್ ಅಲ್ಲಿ ಡ್ರೈವರ್ ಆಗಿ ದುಡಿತಾ ಇದ್ದೀನಿ ನಾನು ಇವಾಗ. ಅದನ್ನ ಕೂಡಿಡಕ್ಕೋಸ್ಕರನೇ ದುಡಿತಾ ಇದ್ದೀನಿ ನಾನು ಇವಾಗ. ಅದರಿಂದ ನಾನು ಮುಂದೆ ಹೇಗಾಗ್ತೀನಿ ಅನ್ನೋದನ್ನ ನನಗೆ. ನಾಲ್ಕು ಹಸುಗಳು, ನಾಟಿ ಹಸುಗಳು ದಾನವಾಗಿ ಸಿಗುತ್ತೆ. ನಾಲ್ಕು ಹಸುಗಳು ಸಾಕಿದ್ರೆ ನಿನ್ಗೇನು ಸಿಗೋದಿಲ್ಲ, ಎಲ್ಲ ಹಸುಗಳಿಗೆ ಸಿಗತ್ತೆ. ಅದನ್ನ ಬ್ರೇಕ್ ಈವನ್ ಅಂತಾರೆ. ಒಂದು ಹಸು ಇಟ್ಕೊಂಡ್ರೆ ನಿನ್ನ ರಕ್ತ ಬೆವರು ಹೀರತ್ತೆ. ಯಾಕಂದ್ರೆ ಅದು ಪಾಪ, ಅದಕ್ಕೆ ಒಂದು ಹಸು ತನ್ನಂತ ಸಾಕೊಳಕ್ ಆಗಲ್ಲ. ಮಿನಿಮಮ್ ನಾಲ್ಕು ಹಸುಗಳಿದ್ರೆ ಬ್ರೇಕ್ ಈವನ್ ಅಂದ್ರೆ ಅದ್ರ ಹಾಲಿಂದ ಅದು ತನ್ನನ್ನ ತಾನೇ ರಕ್ಷಿಸ್ಕೊಳತ್ತೆ. ನಾಲ್ಕರ ಮೇಲೆ ಎಷ್ಟು ಹಸು ಇದ್ರು ನಿನ್ನನ್ನು ರಕ್ಷಿಸತ್ತೆ. ಹಾಗಾಗಿ ನಾಲ್ಕು ಹಸುಗಳು ದಾನವಾಗಿ ಸಿಗತ್ತೆ ನಿನ್ಗೆ. ನೀನು ಗೋಶಾಲೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಾನು ಸಾಕೋತೀನಿ ಅಂತ ಹೇಳಿ ಬರ್ಕೊಟ್ಟು ಇಸ್ಕೊಂಬಾ. ಅದನ್ನ ಸಾಕಿ ಬೆಳೆಸು. ನಾಲ್ಕು ಹಸು ಆದ್ಮೇಲೆ ಬರೀ ಬಂದ ಹಸು ಎಲ್ಲ ನಿನ್ನನ್ ಸಾಕತ್ತೆ. ಹಾಗಾಗಿ ನೀನು ಮಾಡು ಹೈನುಗಾರಿಕೆ, ನಿನ್ನಂತ ವ್ಯಕ್ತಿತ್ವಕ್ಕೆ ಆಗಿ ಬರುತ್ತೆ. ತುಂಬಾ ಸದ್ಯ ಇದೆ, ತುಂಬಾ ಕಷ್ಟಪಟ್ಟು ನಿನಗೆ ಮಧ್ಯ ಮಾತಾಡ್ಬಿಡ. ಪ್ರಕೃತಿ ನಿನಗೆ ನಾಲ್ಕು ಹಸು ಫ್ರೀ ಆಗಿ ಕೊಡಬೇಕು ಅಂದ್ರೆ ನಿನ್ನ ಶ್ರಮ ಇಲ್ಲದೆ ಯಾಕೆ ನಿನ್ನ ಮಾತು ಮಾತುಗೂ ಫ್ರೀ ಆಗಿ ತಗೋಂತ ಇದೀನಿ ಅಂದ್ರೆ, ನೀನು ಸಾಲ ಮಾಡಿ ಹಸು ತಗೊಂಡ್ರೆ ಅಥವಾ ಕಷ್ಟಪಟ್ಟು ಇರೋ ದುಡ್ಡನ್ನೆಲ್ಲ ಹಾಕಿ ಹಸು ತಗೊಂಡ್ರೆ ಅದರ ಶಾಕ್ರಿ ಮಾಡಕ್ಕಾಗದೆ ಒಂದ್ ದಿವಸ ಅದ್ರ ಮೇಲೆ ಬೇಸರ ಬರುತ್ತೆ. ಅದೇ ನಿನಗೆ ದಾನವಾಗಿ ಸಿಕ್ಕಿದ್ರೆ ಅದ್ರ ಜೊತೆ ಕಾಡು ಮೇಡು ಎಲ್ಲ ಅಲ್ಕೊಂಡು ಸುಖವಾಗಿರ್ತೀಯ. ನಿಮ್ಗೇನು ಸ್ಟ್ರೆಸ್ ಇರಬಾರ್ದು. ನಾಲ್ಕು ಹಸು ಸಾಕು, ನಿನಗೆ ವಿಜೃಂಭಿಸ್ತೀಯ ಮತ್ತೆ. ನೀನು
ಮೂಗ್ದಾರ ಹಾಕ್ಬೇಡ ಹಸುಗಳಿಗೆ, ಯಾವ್ದ ಗುಮ್ಮ ಹಸುಗಳಿದ್ರೆ ಅದನ್ನ ಸ್ವಲ್ಪ ಸಾಮಾನ್ಯವಾಗಿ ಒಂದು ಸಪರೇಟ್ ಆಗಿ ಇಟ್ಬಿಡು. ಅದ್ರ ಜೊತೆಗೆ ಪ್ರತಿ 8 ಹಸುಗಳಿಗೆ ಒಂದು ಬಸವ ಸಾಕು. ಪ್ರತಿ 8 ಹಸುಗಳಿಗೆ ಒಂದು ಬಸವ ಇರ್ಲೇಬೇಕು. ಇಷ್ಟು ಮಾಡಿ ನೀನು ತುಂಬಾ ಡೆವಲಪ್ ಆಗ್ಬಿಡ್ತೀಯ. ಓಕೆ, ಧನ್ಯವಾದ ಆಹೋರಾತ್ರ ಅವರೇ. ನನಗೆ ಏ ಮೂಗ್ದಾರ ಹಾಕ್ಬಾರ್ದು, ಕಟ್ಟಿ ಹಾಕ್ಬಾರ್ದು ಹಸುಗಳನ್ನ. ಪ್ರೀತಿಯಿಂದ ನಿನ್ನನ್ನೇ ಗುರುತಿಡಿಬೇಕು, ನಿನ್ನ ಹಸುಗಳ ಫಾರ್ಮ್ ಅಲ್ಲಿ ಇರೋರನ್ನೇ ಗುರುತಿಡಿಬೇಕು. ಅದೇನಾದ್ರೂ ಗುಮ್ಮಿ ನಿಮಗೆ ಗಾಯ ಮಾಡಿದ್ರೆ ಆ ಗಾಯ ಅದಕ್ಕೆ ತೋರಿಸಿ, ನೋಡಿ ನಿನ್ನಿಂದ ಇದಾಯ್ತು, ಹಿಂಗ್ ಮಾಡಬಾರ್ದು ನೀನು ಅಂತ ಮಾತಾಡ್ಬೇಕು ಹಸುಗಳ ಹತ್ರ. ಮತ್ತೆ ವೃಷಗಳನ್ನ ಅದುಮಿ ಬಸವರನ್ನ ಕೆಲ್ಸಕ್ ಬಾರ್ದಾಗೆ ಮಾಡಬಾರ್ದು. ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ವೃಷಗಳನ್ನ ಕೆಲ್ಸಕ್ ಬಾರ್ದಂಗ ನಪುಂಸಕ ಮಾಡಬಾರ್ದು ಯಾವತ್ತು. ಅದು ನಮ್ಮ ಕುಟುಂಬ. ನೀನ್ ಮಧ್ಯ ಮಾತಾಡ್ತೀಯ, ಇಡ ಫೋನ. ಇಲ್ಲ ಇಲ್ಲ, ತಪ್ಪಾಯ್ತು. ಪಿಡುಗು ಅಂತ ಹಾಕ್ತಾರೆ, ಎತ್ತರ ಪುರುಷತ್ವ ಇಲ್ದಂಗ್ ಮಾಡೋ ಅಂತಹ ಒಂದು ಸಂಸ್ಕೃತಿ ಒಳ್ಳೇದಲ್ಲ. ಅದು ನಮ್ಮ ಧರ್ಮದ ಸಂಸ್ಕೃತಿ ಅಲ್ಲ ಅದು. ಅದು ಮತ್ತೆ ಬ್ರಿಟಿಷರು ಮೊಘಲರು ಬಂದ್ಮೇಲೆ ಕಲಿಸಿದ ಸಂಸ್ಕೃತಿ. ಆ ರೀತಿ ಮಾಡಬಾರ್ದು, ಅದು ಮಹಾಪಾಪ. ಅದು ನಮ್ಮ ಕುಟುಂಬದವ್ರಿಗೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಪ್ರಕೃತಿಯನ್ನ ಯಾವುದನ್ನು ನಾವು ಇಂಟರ್ಫಿಯರ್ ಆಗಬಾರ್ದು. ಹೀಗ್ ಮಾಡ್ಬೇಕು. ಮತ್ತೆ ನೀನು ಹಸುಗಳನ್ನ ಮಾರುವಾಗ ನೋಡಿಕೊಳ್ಳುವವರಿಗೆ ಮಾರ್ಬೇಕು. ಪ್ರತಿ ವರ್ಷ ಅವ್ರ ಹತ್ರ ಅದರ ಕ್ಷೇಮ ವಿಚಾರಿಸ್ಬೇಕು. ವರ್ಷಕ್ಕೊಂದ್ಸಲ ಫೋನ್ ಮಾಡಿ. ನಿನಗೆ ಅವ್ರು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಗೊತ್ತಾದ್ರೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಆ ಹಸುನ ವಾಪಸ್ ತಗೊಂಡ್ಬರ್ಬೇಕು. ಇದು ಮತ್ತೆ ಪ್ರತಿ 32 ಹಸುಗೆ ಒಂದು ನಾಯಿ ಸಾಕ್ಬೇಕು ಜೋಡಿ. ಒಂದು ಜೋಡಿ ನಾಯಿ ಸಾಕ್ಬೇಕು, ಜೊತೆಲೆ ಬೆಳೆಸ್ಬೇಕು ಅದನ್ನ. ಅವು ಫ್ರೆಂಡ್ಲಿ ಆಗಿರ್ಬೇಕು. ಇವೆಲ್ಲ ಇದೆ, ತುಂಬಾ ಚೆನ್ನಾಗಿರುತ್ತೆ ನಿನ್ನ ಅನುಸಂಧಾನ. ಮತ್ತೆ ನೀನು ಹಂಗೆ ಮುಂದೆ ಒಂದು ಹೀಲಿಂಗ್ ಸೆಂಟರ್ ಮಾಡ್ಬೇಕು. ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾರೋ ಒಂದು ರೋಗ ಇರೋರು ಬರ್ತಾರೆ ಅಂತ ಇಟ್ಕೋ, ಆರ್ಥರೈಟಿಸ್ ಇರೋರು ಬರ್ತಾರೆ ಅಂತ ಇಟ್ಕೋ, ಅವ್ರನ್ನ ಒಂದು ಹಸು ಜೊತೆಗೆ ಫ್ರೆಂಡ್ಶಿಪ್ ಮಾಡಿಸ್ಬೇಕು. ಹಸುನ ಅವರು 3 ದಿನ ತುಂಬಾ ಪ್ರೀತಿ ಮಾಡಿದ ನಂತರ ಆ ಹಸುಗೆ ಅವರಲ್ಲಿರುವ ಲೋಪ ಕಾಣುತ್ತೆ. ಅದು ಅದನ್ನ ಕಾಡಲ್ಲಿ ಮೇಯೋಗ್ ಬಿಡ್ಬೇಕು. ಕಾಡಲ್ಲಿ ಮೇಯೋಗ್ ಬಿಟ್ಟಾಗ ಆ ಹಸು ಅವನ ಒಳಿತಿಗಾಗಿ ತಾನು ಯಾವ ಗಿಡಮೂಲಿಕೆಗಳನ್ನ ತಿನ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ ಅದಕ್ಕೆ. ಅದೋಗೆ ಅದನ್ನೇ ತಿನ್ಕೊಂಡ್ ಬಂದಾಗ ಅದೇ ಹಸುವಿನ ಹಾಲು, ಅದೇ ಹಸುವಿನ ಮೊಸರು, ಅದೇ ಹಸುವಿನ ತುಪ್ಪ, ಅದೇ ಹಸುವಿನ ಗಂಜಲ, ಅದೇ ಹಸುವಿನ ಸಗಣಿಯಿಂದ ಅವರಿಗೆ ನೀನು ಪಂಚಗವ್ಯ ಘೃತ ಮಾಡಿಕೊಡ್ಬೇಕು. ದೇವ ಮಾನವರು ನೀವು. ಯಾಕೋ ಕತ್ತೆ ಎಷ್ಟೊಂದು ಹೊಗಳ್ತೀಯ ನೀನು, ಕಾಲ್ ಮುಡ್ದಪ್ಪನ ಹೊಗಳೋ ಮಾತಲ್ಲ ಅವರತ್ರ. ಎಷ್ಟು ಜ್ಞಾನವನ್ನು ಹೊಂದಿದಿರಲ್ಲ ನೀವು. ಇಲ್ಲ, ಕ್ಯಾನ್ಸರ್ ಪೇಷಂಟ್ ಒಬ್ಬ ಬರ್ತಾನೆ ಅಂತ ಇಟ್ಕೋ, ಅವ್ರ ಜೊತೆ ಒಂದು ಒಳ್ಳೆ ನಾಟಿ ಹಸುವಿನ ಫ್ರೆಂಡ್ಶಿಪ್ ಮಾಡಿಸ್ಬೇಕು. ಆ ಹಸುವಿನ ಜೊತೆನೆ ಮಲಗ್ಬೇಕು. ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಬಿಟ್ಟಿರ್ತಾರೆ, ಇನ್ನು ಉಳಿಯೋದೇ ಇಲ್ಲ ಅಂತ ಹೇಳಿರ್ತಾರೆ ಅಂತ ಇಟ್ಕೋ. ಆ ಹಸುವಿನ ಜೊತೆನೆ ಮಲಗಿಸ್ಬೇಕು ಆ ಕ್ಯಾನ್ಸರ್ ಪೇಷಂಟ್ ನ. ಮಲಗಿಸ್ಬಿಟ್ಟು ಆ ಹಸುವಿನ ಕಾಡಿಗೆ ಮೇಯೋಗ್ ಬಿಡ್ಬೇಕು. ಅದು ವಾಪಸ್ ಬಂದ ತಕ್ಷಣ ದಿನ ಅದರ ಹಾಲನ್ನ 16 ದಿನ ಅದರ ಹಾಲನ್ನ ಅವನಿಗೆ ಕುಡಿಸ್ಬೇಕು. ಅದರ ಮೊಸರನ್ನು ಕುಡಿಸ್ಬೇಕು. ಅದರ ಸಗಣಿಯಲ್ಲಿ ಅವನ ಅದರ ಮೂತ್ರದಲ್ಲಿ ಅವನಿಗೆ ಸ್ನಾನ ಮಾಡಿಸ್ಬೇಕು. ಮತ್ತೆ ಅವು 5 ಸೇರಿಸಿ ಪಂಚಗವ್ಯ ಘೃತ ಮಾಡ್ಬೇಕು. ಯಾರಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ? ಇದು ಯಾರೋ ರೋಡ್ ಅಲ್ಲಿ ಮಾತಾಡ್ಕಂತ ರೋಡ್ಗಳಲ್ಲೆಲ್ಲ ಟೈಮ್ ಪಾಸ್ ಮಾಡಕ್ ಫೋನ್ ಮಾಡ್ತೀರಾ ನಂಗೆ? ಇಲ್ಲ ಗುರುಗಳೇ, ನಾನು ಬೆಳಗ್ಗೆ 8 ಗಂಟೆಗೆ ಬಿಟ್ರೆ ರಾತ್ರಿ 8:30-9 ಗಂಟೆ ಮನೆ ಸೇರ್ತೀನಿ. ನಾನು ಇರೋದೇ ಹೊರಗಡೆ. ನಾನೊಬ್ಬ ಡ್ರೈವರ್ ಅಲ್ವಾ. ಕಾರ್ ಒಳಗ್ ಕೂತ್ಕೋ. ಆಯ್ತು ಅಹೋರಾತ್ರ. ಓಕೆ, ನೀನು ಮತ್ತೆ ನೋಡು ನೋಡು ಇಲ್ಲ ಇಲ್ಲ, ಹಸುವಿನ ಎಲ್ಲ ವಿಚಾರಗಳನ್ನ ಅವನಿಗೆ ಉಣಿಸ್ಬೇಕು. ಅವನಿಗೆ ಸ್ವಲ್ಪ ಏನ್ ಡಿಸ್ಟರ್ಬ್ ಮಾಡ್ತೀಯ ನೀನು? ಏ ಆ ಹಸುವಿನ ಏ ಪಾಪಿಷ್ಟ ಇಡ. ಪಾಪಿಷ್ಟ ಈ ವಿಡಿಯೋ ನೀವ್ ಹಾಕಿದ್ರಿ, ನಾನೇ ನೋಡಿದೀನಿ.
ಹಲೋ, ಆ ಹಸುವಿನ ಸೇವೆ ಅವನ ಕೈಲಿ ಮಾಡಿಸ್ಬೇಕು. ಆ ಕ್ಯಾನ್ಸರ್ ಪೇಷಂಟ್ ಕೈಲಿ ಆ ಮೈ ಉಜ್ಜೋದಾಗ್ಲಿ, ಅದನ್ನ ಪ್ರೀತಿ ಮಾಡೋದಾಗ್ಲಿ, ಅದರ ಪಕ್ಕದಲ್ಲಿ ಮಲಗೋದಾಗ್ಲಿ, ಅವನು ಸರಿ ಹೋಗದಿದ್ರೆ ಅವ ಕೇಳ. ಅದಕ್ಕೆ ನೀನ್ ಸ್ಪೆಷಲ್ ಮುಂದೆ ತುಂಬಾ ಡೆವಲಪ್ ಆಗ್ತೀಯ ನೀನು. ಹೆರಿಗೆ ಹಸುವಿನ ಕೋಣೆಯಲ್ಲಿ ಹೆರಿಗೆ ಮಾಡಿದ್ರೆ ಕೃಷ್ಣನಂತ ಮಗು ಹುಟ್ಟತನ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ, ನೀನ್ ಮಧ್ಯೆ ತುಂಬಾ ಮಾತಾಡ್ತೀಯ, ಹಿಂದಿನ ಕಾಲದ ಹಳ್ಳಿಗಳಲ್ಲಿ ಗರ್ಭಿಣಿಯರಿಗೆ ಬೇಗ ಹೆರಿಗೆ ಆಗದೆ ಮೂರ್ ದಿನ ಹೊಟ್ಟೆ ನೋವಿಂದ ಇದ್ರೆ, ಹೆರಿಗೆ ನೋವಿಂದ, ಅವ್ರನ್ನ ಗೋವಿನ ಗೋಶಾಲೆ ಕರ್ಕೊಂಡು ಹೋಗೋರು. ಆ ಗೋವಿನ ಆ ಒಂದು ಸೊಗಡಿನಿಂದ, ಆ ಗೋವಿನ ಸಹವಾಸದಿಂದ ಬೇಗ ಹೆರಿಗೆ ಆಗ್ಬಿಡುದು. ಇವನ್ನೆಲ್ಲ ನೋಡು, ಚೆನ್ನಾಗ್ ಮಾಡು ನೀನು. ಓಕೆ, ಆಯ್ತು. ಅಹೋರಾತ್ರ, ನಾನು ಏನೇ ನನಗೆ ಡೌಟ್ಸ್ ಇದ್ರು ಕೂಡ ನಿಮ್ಗೆ ಇನ್ನೊಂದ್ಸಲ ಫೋನ್ ಮಾಡಿ, ಇವಾಗ ಬ್ಲಾಕ್ ಮಾಡ್ತೀನಿ ಇವನ್ಗೆ. ಒಂದ್ಸಲ ಫೋನ್ ಮಾಡಿದಾರೆ ಅಂದ್ರೆ ಅವನ್ನ ಬ್ಲಾಕ್ ಮಾಡ್ತಾನೆ ಇವನು. ಇನ್ನೊಂದ್ಸಲ ಫೋನ್ ಏನು ಅಂದಿದ್ಯಾ ನಿನ್ಗೆ, ಏನೋ ನೋಡೋ ಚೆನ್ನಾಗಿರ್ಲ ಹೇಳ್ತೀನಿ, ಇಷ್ಟೇ ಇಟ್ಟು ಬಿಡ್ಬೇಕು. ನಾನ್ ಇನ್ನ 500 ರೂಪಾಯಿ ಹೋಗ್ಲಿ, ಹೊಸ ಸಿಮ್ ಕಾರ್ಡ್ ತಗೊಂಡಾದ್ರೂ ಆಗ್ಲಿ, ನಿಮ್ಗೋಸ್ಕರ ನಾನ್ ಮಾಡೇ ಮಾಡ್ತೀನಿ. ಹುಚ್ಚನ ನೀನು? ಇಲ್ಲ, ನೀವ್ ನನ್ಗೆ ಹೊಡೆದ್ರು ನಾನ್ ನಿಮ್ ಸಹವಾಸ ಬಿಡಲ್ಲ. ಅಮ್ಮ ದೇವ್ರೆ, ನಿನ್ಗ್ ಗೊತ್ತಾಗ್ತಿಲ್ಲ, ಎಲ್ಲ ಹೇಳ್ತಾ ಇದ್ರೆ ಫೋನ್ ನಂಬರ್ ಚೇಂಜ್ ಮಾಡಿ ಅಹೋರಾತ್ರ ಅಂತ. ಆಕ್ಚುಲಿ ಹೆಂಗೋ ಏನ್ ಮಾಡಿದ್ರು ಆಗ್ತಾ ಇಲ್ಲ ಕಣ. ಇಲ್ಲ, ನನಗೆ ಇದು ನಂಬರ್ನ ಯಾರ ಹತ್ರ ಕೇಳಿ ಯಾರ ಹತ್ರ ಕೇಳಿ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ. ಅದು ಹೇಗೋ ಗೂಗಲ್ ಅಲ್ಲಿ ನಂಬರ್ ಕೊಟ್ಟಿದ್ದೆ ಹೇಳು ಫಸ್ಟ್. ಗೂಗಲ್? ಅಯ್ಯಯ್ಯೋ, ಗೂಗಲ್ ಅಲ್ಲೆಲ್ಲ ಸಿಗುತ್ತೇನೋ. ಹೌದು ಅಹೋರಾತ್ರ ಅವರೇ, ನಿಮ್ ನಂಬರ್ನ ನಾನು ಜಸ್ಟ್ ಇನ್ನ ಒಂದು 2 ಮಿನಿಟ್ಸ್, ನಿಮಗೆ ಫೋನ್ ಮಾಡೋದಕ್ಕಿಂತ ಮುಂಚೆ 2 ಮಿನಿಟ್ಸ್ ಅಲ್ಲಿ ನಾನು ಕಲೆಕ್ಟ್ ಮಾಡಿ ನಾನು ನಿಮಗೆ ಫೋನ್ ಮಾಡಿದೆ. ಬಟ್ ಬಹಳ ಒದ್ದಾಡಿದ್ದೀನಿ ಫೋನ್ ನಂಬರ್ಗೋಸ್ಕರ. ಹೇಳು ಗೆಳೆಯರೇ, ಹೇಳು ಗೆಳೆಯರೇ, ದಯವಿಟ್ಟು ಈ ಅಹೋರಾತ್ರನಿಗೆ ಯಾರು ಎಲ್ಲರೂ ಯಾರು ಫೋನ್ ಮಾಡದೆ, ಇಲ್ಲ ಫೋನ್ ಮಾಡಿ ಮಾಡ್ಬಿಡಿ ಹೇಳು. ಇಲ್ಲ ಇಲ್ಲ ಹೇಳಲ್ಲ ಗುರುಗಳೆಲ್ಲ. ಏ, ನಾನು ಒಳ್ಳೆ ವಿಡಿಯೋಗಳು ಮಾಡ್ಬೇಕು, ಇದೇ ಆಗೋಯ್ತು ಕತೆ. ಇಲ್ಲಪ್ಪ, ನಮ್ಮಂತವ್ರು ತುಂಬಾ ಜನ ಇದಾರೆ ನಿಮ್ಗೋಸ್ಕರ, ಅವ್ರ ಎಲ್ರಿಗೂ ನೀವು ಸಿಗ್ಬೇಕು, ಎಲ್ರಿಗೂ ಒಂದು ಒಳ್ಳೆ ಒಂದು ಮಾರ್ಗದರ್ಶನ ನೀವು ತೋರಿಸ್ಬೇಕು, ಎಲ್ರು ಒಳ್ಳೆ ತಂದಿಂದ ನಾವು ಬದುಕ್ಬೇಕು, ಅದಕ್ಕೆ ಮಾರ್ಗದರ್ಶಕರು ನೀವು. ನಿಮ್ಮ ಫೋನ್ ನಂಬರ್ ಯಾರಿಗೂ ಸಿಗ್ಬಾರ್ದು, ನೀವು ಕರೆ ಮಾಡಬಾರ್ದು ಅಂತ ಆ ದೇವರಲ್ಲಿ ನಾನು ಯಾವತ್ತು ಪ್ರಾರ್ಥನೆ ಮಾಡಲ್ಲ. ಎಲ್ರಿಗೂ ಸಿಗ್ಬೇಕು ನೀವು, ಎಲ್ರೂ ಸ್ವತ್ತು ನೀವು. ಹಲೋ, ಇಲ್ಲ ಅವ್ರ ಹತ್ರ ನೀವು ಹೊಡೆದ್ರು ಪರವಾಗಿಲ್ಲ, ಪರವಾಗಿಲ್ಲ. ಆಮೇಲೆ ಸ್ಮಾಲ್ ಕ್ವಶನ್, ಒಂದೇ ಒಂದು. ಹೇಳೋ, ನನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಕೇಳ್ಬೇಕು. ಏ, ನಿನ್ಗೇನ್ ಹೇಳಿದ್ದು, ಪ್ರಶ್ನೆಗಳನ್ನ ನೀನೇ ನುಂಗಬೇಕು ಅಂತ? ಮೂರ್ಖನ ಮಾತುಗಳು ಬುಕ್ ಓದಿದ್ಯಾ? ಇಲ್ಲ, ನಿನ್ನ ನಡೆ ಧರ್ಮದಿಂದಿದ್ರೆ ನಿನ್ನ ಮಕ್ಕಳು ಮಹಾ ಧಾರ್ಮಿಕರಾಗ್ತಾರೆ. ನಿನ್ನ ನಡೆ ಸತ್ಯದಿಂದಿದ್ರೆ ನಿನ್ನ ಮಕ್ಕಳು ಮಹಾ ಸಾತ್ವಿಕರಾಗ್ತಾರೆ. ಇನ್ನೊಂದ್ಸಲ ಇಂಥ ಪ್ರಶ್ನೆಗಳು ಕೇಳೋದಾದ್ರೆ ಫೋನ್ ಮಾಡ್ಬಿಡ ದಯವಿಟ್ಟು. ನೀನು ನಿನ್ಗೆ ತುಂಬಾ ತಲೆ ಹರಟೆ ಮಾಡ್ತಾ ಇದೀಯ, ಇಡೋ ಫೋನು. ಇಲ್ಲ, ಅವ್ರ ಹತ್ರ ಆಯ್ತು. ಏನು 3 2 1 ಇಡ್ತಾ ಇದ್ದೀನಿ.